ಅಂದರೆ ನಮಗೆ ಹೋಟಿಂಗ್ ಆಮೇಲೆ ಬರಾಕೂ ಟೈಮಿಂಗ್ ಕೊಟ್ಟಿಲ್ಲ ನಮ್ಗೆ. ನಾವು ಒಂದೂವರೆಗೆ ಒಳಗದೆ ಹೋಟಿಂಗ್ ಇನ್ನೂ ನಡೆದಿಲ್ಲ ಅಲ್ಲಿ, ಒಂದು 45 ಆತೀಗ ಇನ್ನೂ ಹೋಟಿಂಗ್ ನಡೆದಿಲ್ಲ. ಇದೇನು ರೀ ಇದು? ಅವ್ರು ಹೇಳ್ದಾಗ ಕೇಳಬೇಕು, ಅವ್ರಿಗೆ ಕಾನೂನು ಪ್ರಕಾರ ಅವ್ರು ಹೆಂಗೆ ನಮ್ಗೆ ಒಳಗೆ ಹೋಗಕ್ಕೆ ಅಲವಿಲ್ಲ. ಅವ್ರು ಹೋಟಿಂಗ್ ಹಾಕಕ್ಕೆ ಒಂದೂವರೆಗೆ ಹೇಳ್ಯಾರ, ಒಂದೂವರೆಯಿಂದ ಈಗ ಅದ್ರಿಗೆ ಕರೆಕ್ಟ್ ಈಗ 4 ಗಂಟೆ ಆಗುತ್ತೆ, ಈಗ 4 ಗಂಟೆಗಿಂತ 5 ನಿಮಿಷಕ್ಕೆ 10 ನಿಮಿಷ ಬಂದಿದೆ, ಇನ್ನೂ ಹೋಟಿಂಗ್ ಆಗಿಲ್ಲ. ಇದೇನು ರೀ ಇದು? ಅಂದ್ರೆ ಅವ್ರಿಗೆ ತೀರ್ಮಾನಿಸ್ಕೊ, ನಮ್ಗೆ ನಮ್ಗೆ ಅಲವಿಲ್ಲ, ಅವ್ರು ಹೇಳಂಗೆ ಕೇಳ್ಬೇಕಾ? ನಾವು ಇಲ್ಲೇ ಅದಕ್ಕೆ ನಾವು ಹೋಟಿಂಗ್ ಹಾಕಲ್ಲ, ಹೊರಗೆ ಹೊಂಟೇವಿ, ನಾವು ಹೋಗಿದ್ದೇವೆ. 11:50 ಬಂದವ್ರಿ, ಒಳಗೆ ಕರ್ಕೊಳ್ಳಿಲ್ಲ, ಕರ್ಕೊಳ್ಳಿಲ್ಲ ರೀ, ಟೈಮಂಗು ಕೊಟ್ಟಿಲ್ಲ ಸರಿಯಾಗಿ ನಮಗೆ. ಅದ್ರಾಗ ಹೋಟಿಂಗ್ ಇನ್ನೂ ಟೈಮ್ ಆಗೈತೆ ಅಂತ ಹೊರಗೆ ನಿಲ್ಸಾರಿ. ಈ ಒಂದೂವರೆ ಟೈಮ್ ಇನ್ನೂ ಹೋಟಿಂಗ್ ನಡೆದಿಲ್ಲ, ಇನ್ನೂ ಹೋಟಿಂಗ್ ನಡೆದಿಲ್ಲ, ಹೋಟಿಂಗ್ ನಡೆದಿಲ್ಲ, ಇನ್ನೂ ಹೋಟಿಂಗ್ ನಡೆದಿಲ್ಲ. ಒಂದು 45 ಹೋಟಿಂಗ್ ನಡೆದಿಲ್ಲ. ಅವ್ರು ಇದ್ದ ಸದಸ್ಯರು ಒಳಗೆ ಬಿಡ್ರಿ, ನಮಗೆ ಇನ್ನೂ ಸದಸ್ಯರು ಅದಾರಂತಾರ. ಹೇಳಿದ್ವಿ ಅಲ್ಲ ಅಂತ ಅಲ್ಲಿ ಈ ಹೋಟಿಂಗ್ ಮಾತ್ರ ಒಂದೂರಿ ಹೇಳಿ. ಸದಸ್ಯರ ಇಲ್ಲ ಅಂದ್ರೆ ಎಲೆಕ್ಷನ್ ಹೆಂಗ್ ನಡೀತೈತೆ? ಅದು ಸದಸ್ಯರ ಅರ್ಧ ಹೊರಗೆ ಅರ್ಧ ಒಳಗೆ ಅಂದ್ರೆ ಹೆಂಗ್ ನಡೀತೈತೆ? 11:50 ಅಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ ಮಾಡೇನ್ರಿ. ನಾ 11:50 ನಾ ರೆಸ್ಟಿಗೆ ಅಂತ ತಳಗ ಬಂದಿದ್ದೆ, 10 ನಿಮಿಷದಾಗ ಅಂದ್ರೆ ನಾವು ಅವ್ರು ಕ್ಲೋಸ್ ಆಗೈತೆ ಅಂತ ಹೇಳಿದರು. ಈಗ ಹೊಳ್ಳಿ ನಾ ರಿಟರ್ನ್ ತಗೋಬೇಕಂತಂದ್ರೆ ಹೋದ್ರೆ ಅದಕ್ಕೂ ಅಲವಿಲ್ಲ ಅಂತಂದು ಹೇಳ್ಕೊಂತಾರೆ ಅವ್ರು. ಈಗ ನಿಮ್ಮ ಬೇಡಿಕೆ ಏನಿದೆ ಸರ್? ನಾವು ಒಳಗೆ ಹೋಗಿ ಅಧ್ಯಕ್ಷ ಇದು ರಿಟರ್ನ್ ತೊಗೊಂಡು ನಾವು ಮತ ಚಲಾಯಿಸ್ಬೇಕಂತ ಬೇಡಿಕೆ ಐತಿ. ಈಗ ಹೋಗಿ ನಾವು ರಿಟರ್ನ್ ತೊಗೊಂಬರ್ತೀವ್ರಿ, ಅಧ್ಯಕ್ಷ ಸ್ಥಾನದ ಇದ್ದಿದ್ದ ಹೊಳ್ಳಿ ಉಗ್ರ ಹೋರಾಟ ಮಾಡ್ತೀವಿ. ಅವ್ರು ಏನಾರು ನಮ್ಗೆ ಅಲ್ಲಿ ನಾಮಪತ್ರ ಚಲಾವಣೆ ಮಾಡೋಕ್ಕೆ ಕೊಡಲಿಲ್ಲ ಅಂದ್ರೆ ನಾವು ಉಗ್ರವಾಗಿ ಪಂಚಾಯತಿ ಮುಂದೆ ಧರಣಿ ಕುಂದಿರ್ತೀವಿ ಅಂತ. ಬೇಟಿ ಗ್ರಾಮ ಪಂಚಾಯಿತಿಯ ಇನ್ನುಳಿದ ಅವಧಿಗೆ ರಾಜೀನಾಮೆಯಿಂದ ತೆರವಾಗಿರ್ತಕ್ಕಂಥ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಜರುಗಿಸೋದಕ್ಕಾಗಿ ನನ್ನನ್ನು ಕಾರ್ಮಿಕ ಅಧಿಕಾರಿಗಳಾಗಿ ತಾಲೂಕು ಜಿಲ್ಲೆ ಹುಬ್ಬಳ್ಳಿಯಾದ ನನ್ನನ್ನು ಗೊತ್ತುಪಡಿಸಿದ ಅಧಿಕಾರಿಯನ್ನಾಗಿ ಮನೆ ಜಿಲ್ಲಾಧಿಕಾರಿಗಳು ನೇಮಿಸಿದರು. ಅನುಸಾರವಾಗಿ ಈ ಒಂದು ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರಿಗೂ ಕೂಡ ನೋಟಿಸನ್ನು ಜಾರಿ ಮಾಡಲಾಯಿತು. ನೋಟಿಸನ್ನು ಜಾರಿ ಮಾಡಿ ಬೆಳಗ್ಗೆ 10:00 ಮಧ್ಯಾಹ್ನ 12:00 ನಾಮಪತ್ರ ಸಲ್ಲಿಸಲು ಅವರಿಗೆ ಕಾಲಾವಕಾಶ ನೀಡಲಾಗಿತ್ತು. ಅದಾದ ನಂತರ 12:30 ಸಭೆಗೆ 12:30 ಸಭೆಯನ್ನು ಕರೆಯಲಾಗಿತ್ತು. ಆ ಸಭೆಗೆ ಮುಂಚಿತವಾಗಿ 12:15 ಸರ್ವ ಸದಸ್ಯರು ಈ ಒಂದು ಸಭೆಯಲ್ಲಿ ಹಾಜರಿರಬೇಕಂತೇಳಿ ಈಗಾಗಲೇ ಅವರಿಗೆ ಸೂಚನೆ ನೀಡಲಾಗಿತ್ತು. ಆದಾಗ್ಯೂ ಸಹ ಆ ಸಂದರ್ಭದಲ್ಲಿ ನಾವು 12:00 ಸಭೆಯ ಏನದು ಸಭೆ ಸ್ಟಾರ್ಟ್ ಮಾಡಲಾಯಿತು. ಆ ಸಂದರ್ಭದಲ್ಲಿ ಯಾರೂ ಹಾಜರಿರಲಿಲ್ಲ, ಯಾಕಂದ್ರೆ ನಾವು ಇಲ್ಲಿ ಕೋರಮ್ ನೋಡಬೇಕಾಗ್ತದೆ, ಸೊ ಅಟೆಂಡೆನ್ಸ್ ತೊಗೋಬೇಕಾಗ್ತದೆ. ಆ ಸಂದರ್ಭದಲ್ಲೆಲ್ಲ ಸದಸ್ಯರು ಹಾಜರಲು 12:15 ಮುಂಚಿತವಾಗಿ ನೀಡಲಾಗಿತ್ತು. ಸೊ ಆ ಪ್ರಕಾರ 4 ಜನ ಸದಸ್ಯರು ಈ ಒಂದು ಸಭೆಯಲ್ಲಿ ಆ ಸಂದರ್ಭದಲ್ಲಿ ಹಾಜರಲಿಲ್ಲ. 12:00 ನಾವು ಸಭೆಯನ್ನು ಪ್ರಾರಂಭ ಮಾಡಲಾಯಿತು. ನಂತರದಲ್ಲಿ ಬಂದಂಥ ಸದಸ್ಯರನ್ನು ನಾವು ತೆಗೆದುಕೊಳ್ಳಲಿಲ್ಲ. ಸೊ ಅದಕ್ಕಾಗಿ ನಾವು ಮುಂಚಿತವಾಗಿ 12:00 ಹೇಳಿದ್ದೀವಿ, ಮತ್ತು ಅವ್ರಿಗೆ ನೋಟಿಸನ್ನು ಕೊಟ್ಟಿದ್ದೀವಿ. ಆ ನೋಟಿಸಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿತ್ತು. ಸೊ ಅವರು ಆ ಸಂದರ್ಭದಲ್ಲಿ ಬಂದಿರಲಿಲ್ಲ. ನಾವು ಸಮಯ ಪರಿಪಾಲನೆ ಮಾಡೋದು ಚುನಾವಣೆ ಇದರಲ್ಲಿ ಭಾಳ ಮುಖ್ಯವಾಗ್ತದೆ. ಅನುಸಾರವಾಗಿ ನಾವು ಸಭೆಯನ್ನು ನಡೆಸಿದ್ವಿ. ಹಂಗಿಲ್ಲ, ಆ ಟೈಮಲ್ಲಿ ನಾವು ಈ ರೆಸ್ಟಿಗೆ ಹೋಗಬಾರ್ದು. ಆ ಸಂದರ್ಭದಲ್ಲಿ ಇಲ್ಲಿ ಏನು ಬಂದಿರ್ತಲ್ಲ, ಬಂದಂತ ಸಂದರ್ಭದಲ್ಲಿ ಇಲ್ಲಿ ಅಟೆಂಡೆನ್ಸ್ ಹಾಕಿ ಮಾಡಿ ಇಲ್ಲಿ ಹೇಳಿ ಹೋಗಿದ್ರೆ ಅದು ಮತ್ತೆ ಬೇರೆ ಆಗಿರ್ತಿತ್ತು. ಸೊ ಇಲ್ಲಿ ಅಟೆಂಡೆನ್ಸ್ ತೊಗೊಳ್ಳೋ ಸಂದರ್ಭದಲ್ಲಿ 12:00 ಸರಿ ಕರೆದಿದ್ವಿ ಹೊರಗಡೆ. ನಾವು ಯಾರಾದರೂ ಹೊರಗಡೆ ಇದ್ದರೆ ಬೇಗ ಬನ್ನಿರಿ, ಲಾಸ್ಟ್ ಕಾಲ್ ಅಂತೇಳಿ ನಾವು 3 ಸರಿ ಕರೆದಿದ್ದೀವಿ. ಅಷ್ಟೊಳಗೆ ನೀವು ಯಾರಾದರೂ ಬರಲಿಲ್ಲ ಅಂದರೆ ಡೋರ್ ಹಾಕ್ತೀವಿ ಅಂತ ಕೂಡ ಅವ್ರಿಗೆ ಹೇಳಿದ್ದೀವಿ, ಆದರೂ ಕೂಡ ಅವ್ರು ಬಂದಿರಲಿಲ್ಲ. ಸೊ ನಂತರದಲ್ಲಿ ಬಂದಂಥವ್ರನ್ನ ನಾವು ಪರಿಗಣನೆ ತೆಗೆದುಕೊಂಡು ಬಿಡೋದಿಲ್ಲ. ಬ್ಯಾಟಿ ಗ್ರಾಮ ಪಂಚಾಯಿತಿಯ ಇನ್ನುಳಿದ ಅವಧಿಗೆ, ಇನ್ನು ಮುಂದುಳಿದಿರ್ತಕ್ಕಂಥ ಅವಧಿಗೆ ಸಮೀರ್ ಅಹಮದ್ ಶರೀಫ್ ಸಾಬ್ ಪೀರ್ ಖಾನ್ ಅವರು 13 ಮತಗಳನ್ನು ಪಡೆಯುವ ಮೂಲಕ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಶಾಂತವ್ವ ಬಸಪ್ಪ ಶಾನ್ವಾಡ್ ಅವರು 22 ಮತಗಳನ್ನು ಪಡೆದ ಮೂಲಕ ಇನ್ನುಳಿದ ಅವಧಿಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ.